ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಗೋಲ್ಡನ್ ಟ್ರೀ ಅಂತ ಕರಿತೀವಿ. ಈ ಗೋಲ್ಡನ್ ಟ್ರೀ ಅಂತಂದರೆ ಬಂಗಾರದ ಮರ. ಇದು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ಒಂದು ಯುಗ ಅಂತಂದರೆ ಪೌರಾಣಿಕ ಯುಗದಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಗೋಲ್ಡನ್ ಟ್ರೀಯನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಯಕ್ಷ ಮತ್ತು ಯಕ್ಷಿಯರ ಒಂದು ಪರಿಶ್ರಮ ಅಂತ ಕರಿಬೋದು. ಈ ಮರ ಯಾವುದೇ ಥರ ಒಂದು ಬೆನಿಫಿಟ್ನ ಯೂಸ್ ಮಾಡ್ತಾ ಇರುತ್ತೆ. ಇದಕ್ಕೆ ಈಗ ನವಯುಗದಲ್ಲಿ ನಾವು ಯಾವ ಥರ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತಂದರೆ ಬಂಗಾರದ ಮರ. ಈ ಮರನ ನಾವು ಗೋಡೆಗಳ ಮೇಲೆ ಮತ್ತು ಬೆಳೆಯೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಗೋಡೆಗಳ ಮೇಲಾದರೂ ಈ ಚಿತ್ರೀಕರಣವನ್ನು ಮಾಡಿ ಮತ್ತು ಎಂಬೋಜಿಂಗ್ ಥರ ವರ್ಕ್ ಮಾಡ್ಕೊಂಡ್ಬಿಟ್ಟು ಗೋಲ್ಡನ್ ಮರ ಮಾಡೋದ್ರಲ್ಲಿಂದ ಬೆನಿಫಿಟ್ ಏನಂತಂದರೆ ತುಂಬ ಶುಭವಾಗುವಂಥ ಒಂದು ಸಂದೇಶನ ಕೊಡ್ತಾ ಇರುತ್ತೆ ಈ ಗೋಲ್ಡನ್ ಟ್ರೀ ಅಂತ ಕರಿಬೋದು. ಇದು ಸುಮಾರು 15ನೇ ಶತಮಾನಗಳಿಂದ ಜಾಸ್ತಿ ಮಾಡ್ಕೊಂಬಂದರು. ಹಾಗಾಗಿ ನಮ್ಮ ಭಾರತದಲ್ಲಿಕ್ಕಿಂತ ಪ್ರಸಿದ್ಧವಾಗಿ ಹಳೆಯುಗದಲ್ಲಿ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ತುಂಬ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಿ ಕಂಟೆಂಟ್ ಬಂದುಬಿಟ್ಟು ನಮ್ಮ ಭಾರತೀಯ ಒಂದು ಪ್ರಸಿದ್ಧವಾದ ಮರ ಅಂತ ಕರಿಬೋದು. ಈ ಯಕ್ಷ ಮರ ಆಗಲಿ ಮತ್ತು ಬೋಧಿ ವೃಕ್ಷ ಮರ ಆಗಲಿ, ಇದು ತುಂಬ ಮರಗಳೆಲ್ಲ ಪಾಪ್ಯುಲರ್ ಮರಗಳು. ಇಂಥ ಮರಗಳಲ್ಲಿ ಈ ಗೋಲ್ಡನ್ ಟ್ರೀ ಕೂಡ ಒಂದು ಮರ ಆಗಿದೆ. ಇದು ಅತಿ ತುಂಬ ಪಾಪ್ಯುಲರ್ ಮರ ಆಗಿದ್ದರಿಂದ ವರ್ಕ್ ಮಾಡ್ತಾಯಿದ್ರೆ ಇದರ ಮೇಲೆ ಇವಾಗ ಈ ಗೋಲ್ಡನ್ ಟ್ರೀ ವರ್ಕ್ ಮಾಡ್ತಾಯಿರೋದು ನಮ್ಮ ಹಾರ್ಡ್ ವರ್ಕ್ ಅಂತ ಕರಿಬೋದು, ಮತ್ತು ಅದೇ ತರಹ ಒಂದು ವಿಜುವಲೈಸರ್ ಆರ್ಟಿಸ್ಟ್ ಅಂತ ಕರಿಬೋದು. ಅವ್ರ ಹೆಸರು ಚಂದನ್ ಶೆಟ್ಟಿ ಅಂತ. ಇವರೇ ಅವರು ಈ ಗೋಲ್ಡನ್ ಟ್ರೀ ಬಗ್ಗೆ ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಾಯಿರೋದು ಇವರೇ. ತುಂಬ ಖುಷಿ ಅನಿಸುತ್ತೆ, ಒಡನಾಟ ಆಗಲಿ ಮತ್ತು ಅವರು ಮಾಡಿರೋ ವರ್ಕ್ ಆಗಲಿ ಅತಿ ವಿಸ್ತಾರವಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಮತ್ತು ಇದು ಇವಾಗ ನವ ಯುಗದಲ್ಲಿ ಬರ್ತಕ್ಕಂಥ ಮೆಟಲ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗೋಡೆಗಳ ಮೇಲೆ ಚಿತ್ರೀಕರಣ ಮಾಡ್ತಾಯಿದ್ದಾರೆ ಇವರು. ಪ್ರೆಸೆಂಟು ಇವಾಗ ರಾಮ ಮಂದಿರ ಹತ್ತಿರ ಇರೋ ಒಂದು ಅಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ಗುಲ್ಬರ್ಗ ಡಿಸ್ಟಿಕಲ್ಲಿ. ಚಂದನ್ ಶೆಟ್ಟಿ ಅವರಂತ, ಚಂದನ್ ಸಿಂಗ್ ಅಂತ ಇವ್ರ ಹೆಸರು. ತುಂಬ ಪಾಪ್ಯುಲರ್ ಆರ್ಟಿಸ್ಟ್ ಅಂತ ಕರಿನೋಬಹುದು. ಹೆಚ್ಚಿನ ಒಂದು ಇವರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅಥವಾ ನಿಮಗೂ ಈ ಥರ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇವರ ಮೆಸೇಜ್ ಆಗಲಿ ಮತ್ತು ಇವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಗೋಲ್ಡನ್ ಟ್ರೀನ ಆಸೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಮನೆ ಮೇಲೆ ಅಥವಾ ನಿಮ್ಮ ಗೋಡೆಗಳ ಮೇಲೆ ಸುಮಾರು ಶುಭವಾಗುವ ಒಂದು ಸಂದೇಶ ಅಂತಲೂ ಕರಿಬೋದು.